So welcome to the video class. So last video class alli invertible matrix bage helide invertible matrix adakke relate aagiruvanta ond eradu properties bagge discuss madide. First property, inverse of a square matrix is unique. Ond square matrix ge onde ond inverse irutte anta ond property, first property. Second property, AB whole inverse is equal to AB whole inverse is equal to B inverse into A inverse. ये दो properties ना proof हमने discuss करा दिया. Okay? So ये का वो तो matrix का inverse ना एक find out करना होगा. आप तरह का problems ना इस session में discuss करा दिया. वो तो matrix के inverse ना find out करने का आदर first क्या लोग operations ना use करने का आदर operations ना वो elementary operations तो है ना elementary operations. So, ಈಗ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ಆ ಎಲಿಮೆಂಟರಿ ಆಪರೇಷನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಓಕೆ, ಎಲಿಮೆಂಟರಿ ಆಪರೇಷನ್ಸ್. ಆಪರೇಷನ್ಸ್ ಆಲ್ಸೋ ಕಾಲ್ಡ್ ಆಸ್ ಟ್ರಾನ್ಸ್ಫಾರ್ಮೇಷನ್ಸ್. ಟ್ರಾನ್ಸ್ಫಾರ್ಮೇಷನ್ಸ್ ಆಫ್ ಎ ಮ್ಯಾಟ್ರಿಕ್ಸ್. एलिमेंट्री ऑपरेशंस और ट्रांसफॉर्मेशन ऑफ अ मैट्रिक्स. मैट्रिक्स का बेसिक एप्लीकेशन साइमल्टेनियस लीनियर इक्वेशंस सॉल्व करना. ओके, साइमल्टेनियस लीनियर इक्वेशंस सॉल्व करने के लिए मैट्रिक्स का कांसेप्ट यूज करते हैं. इसके एडिशनल आगे नेक्स्ट चैप्टर में डिटरमिनेंट अनावर वर्ड बनता है. A determinant अन्ना concept उसकने basically simultaneous linear equations ना solve मारने के use मारने का concept. Higher level में volume पढ़ रहे पढ़ते हैं, area पढ़ रहे पढ़ते हैं, अदो second stage. Basically ना वो simultaneous linear equations ना solve मारने के use मारते हैं. ये linear equation concept ना use मारते हैं ना linear equations से ऐसे ना ಆ ಲೀನಿಯರ್ ಈಕ್ವೇಷನ್ಸ್ ಕಾನ್ಸೆಪ್ಟ್ ಅನ್ನು ಯೂಸ್ ಮಾಡ್ಕೊಂಡು ಈ ಎಲಿಮೆಂಟರಿ ಆಪರೇಷನ್ಸ್ ಬಗ್ಗೆ ಹೇಳ್ತಾ ಇದ್ದೀವಿ. ಓಕೆ, ಸೊ ಟೋಟಲ್ ಆಗಿ ನಮಗೆ 6 ಎಲಿಮೆಂಟರಿ ಆಪರೇಷನ್ಸ್ ಇದೆ. 6 ಎಲಿಮೆಂಟರಿ ಆಪರೇಷನ್ಸ್. ಓಕೆ, ಸೊ ಅದರಲ್ಲಿ ನಮಗೆ 3 ಎಲಿಮೆಂಟರಿ ರೋ ಆಪರೇಷನ್ಸ್ ಇದೆ, 3 ಎಲಿಮೆಂಟರಿ ಕಾಲಮ್ ಆಪರೇಷನ್ಸ್ ಇದೆ. ಓಕೆ, ಸೊ ಟೋಟಲ್ ಆಗಿ ನಮಗೆ 6 ಎಲಿಮೆಂಟರಿ ಆಪರೇಷನ್ಸ್ ಇದೆ. पर्टिकुलर आगे 3 एलिमेंटरी रो ऑपरेशंस, 3 एलिमेंटरी कॉलम ऑपरेशंस, टोटल आगे 6 एलिमेंटरी ऑपरेशंस. ये ऑब्जर्व करें. ओके, सो टोटल आगे 6 एलिमेंटरी ऑपरेशंस, 3 एलिमेंटरी रो ऑपरेशंस, 3 एलिमेंटरी कॉलम ऑपरेशंस. फर्स्ट इस साइमल्टेनियस लीनियर इक्वेशंस ना ऑब्जर्व. I will write as 2x plus 3y is equal to 5 on the equation. So next, 4x plus 5y is equal to 9. Okay. So here we have simultaneous linear equations. Simultaneous linear equations. So equation na. ನಾನ್ ಸಪೋಸ್ ಮ್ಯಾಟ್ರಿಕ್ಸ್ ಫಾರ್ಮ್ ಅಲ್ಲಿ ಏನಾದರೂ ರೆಪ್ರೆಸೆಂಟ್ ಮಾಡಿದ್ರೆ ಆ ಮ್ಯಾಟ್ರಿಕ್ಸ್ ಫಾರ್ಮ್ ಅಬ್ಸರ್ವ್ ಮಾಡಿ ಈ ಫಾರ್ಮ್ ಅಲ್ಲಿ ಇರುತ್ತೆ. ದಟ್ ಈಸ್ 2 3 4 5 ಎಕ್ಸ್ ವೈ ಇಸ್ ಈಕ್ವಲ್ ಟು 5 9. ಈ ಸೈಮಲ್ಟೇನಿಯಸ್ ಲೀನಿಯರ್ ಇಕ್ವೇಶನ್ಸ್ ಅನ್ನು ಮ್ಯಾಟ್ರಿಕ್ಸ್ ಫಾರ್ಮ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ರೆ ಆ ಮ್ಯಾಟ್ರಿಕ್ ರೆಪ್ರೆಸೆಂಟೇಶನ್ ಈ ಫಾರ್ಮ್ ಅಲ್ಲಿ ಇರುತ್ತೆ. ಈಗ ಅಬ್ಸರ್ವ್ ಮಾಡಿ, ಈ ಈಕ್ವೇಶನ್ ಅನ್ನು ಸಾಲ್ವ್ ಮಾಡಿದ್ರೆ ವ್ಯಾಲ್ಯೂ ಆಫ್ ಎಕ್ಸ್ ಮತ್ತು ವ್ಯಾಲ್ಯೂ ಆಫ್ ವೈ ಈ ಫಾರ್ಮ್ ಅಂತ ಬೇಕಾದ್ರೆ ಇಂಡಿವಿಜುವಲ್ ಆಗಿ ಸಾಲ್ವ್ ಮಾಡ್ಕೊಳ್ಳಿ. ಫಸ್ಟ್ ಈಕ್ವೇಶನ್ಗೆ 2 ಮಲ್ಟಿಪ್ಲೈ ಮಾಡಿದ್ರೆ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸೇಮ್ ಆಗುತ್ತೆ, ಸಬ್ಟ್ರಾಕ್ಟ್ ಮಾಡಿದ್ರೆ ವ್ಯಾಲ್ಯೂ ಆಫ್ ವೈ ಬರುತ್ತೆ. ವ್ಯಾಲ್ಯೂ ಆಫ್ ವೈ ನ ವೆರಿಯಬಲ್ ಯಾವುದಾದ್ರೂ ಒಂದು ಈಕ್ವೇಶನ್ ಸಬ್ಸ್ಟಿಟ್ಯೂಟ್ ಮಾಡಿ ವ್ಯಾಲ್ಯೂ ಆಫ್ ಎಕ್ಸ್ ಬರುತ್ತೆ. ನಾವು ಸಾಲ್ವ್ ಮಾಡಿದ್ವಿ, ವ್ಯಾಲ್ಯೂ ಆಫ್ ಎಕ್ಸ್ ಮತ್ತು ವ್ಯಾಲ್ಯೂ ಆಫ್ ವೈ 1. ಸಪೋಸ್ ಈ ಎರಡು ಈಕ್ವೇಶನ್ಸ್ ಅನ್ನ ಎಂಟ್ರಿ ಚೇಂಜ್ ಮಾಡ್ಕೊಂಡ್ರೆ, ಅಂದ್ರೆ ಈಗ ಅಬ್ಸರ್ವ್ ಮಾಡಿ, ಫಸ್ಟ್ ಈಕ್ವೇಶನ್
First equation, 4x plus 5y is equal to 9. 2x plus 3y is equal to 5. ಈ ಫಾರ್ಮ್ ತಗೋ. ಫಸ್ಟ್ ಈಕ್ವೇಶನ್ ಮತ್ತೆ ಸೆಕೆಂಡ್ ಈಕ್ವೇಶನ್ ಅನ್ನು ಇಂಟರ್ಚೇಂಜ್ ಮಾಡಿ. ಸೊ ವ್ಯಾಲ್ಯೂ ಆಫ್ x, ವ್ಯಾಲ್ಯೂ ಆಫ್ y ಏನಾದ್ರೂ ಚೇಂಜಸ್ ಆಗುತ್ತೆ? x ವ್ಯಾಲ್ಯೂ ಮತ್ತೆ y ವ್ಯಾಲ್ಯೂ ಏನು ಚೇಂಜಸ್ ಆಗಲ್ಲ. ಯು ಲಿವ್ ದಿ ಸೇಮ್ ವ್ಯಾಲ್ಯೂಸ್. ಇಲ್ಲಿ ಈಕ್ವೇಶನ್ ಚೇಂಜ್ ಮಾಡಿದ್ರೆ ನಮ್ಗೆ ವ್ಯಾಲ್ಯೂ ಆಫ್ x, ವ್ಯಾಲ್ಯೂ ಆಫ್ y ಏನು ಚೇಂಜ್ ಆಗಲ್ಲ. ಫಸ್ಟ್ ಬರೆಯ ಪ್ಲೇಸಲ್ಲಿ ಸೆಕೆಂಡ್ ಈಕ್ವೇಶನ್ ಬರ್ಕೊಂಡಿದ್ದೀನಿ, ಸೆಕೆಂಡ್ ಈಕ್ವೇಶನ್ ಬರೆಯ ಪ್ಲೇಸಲ್ಲಿ ಫಸ್ಟ್ ಈಕ್ವೇಶನ್ ಬರ್ಕೊಂಡಿದ್ದೀನಿ ಅಷ್ಟೇ. ಹಾಗಾದ್ರೆ ಇಲ್ಲಿ ನಾನು ಪರ್ಟಿಕ್ಯುಲರ್ ಆಗಿದೆ. ಸೊ ರೈಟ್ ಹ್ಯಾಂಡ್ ಸೈಡ್ ಬಗ್ಗೆ ಮತ್ತೆ ಈ ಎಕ್ಸ್ ವೈ ಬಗ್ಗೆ ಹೇಳೋಣ, ಅದು ಮುಂದಿನ ಕ್ಲಾಸಲ್ಲಿ ನಾನು ಡಿಸ್ಕಸ್ ಮಾಡ್ತೀನಿ. ಈ ಮ್ಯಾಟ್ರಿಕ್ಸ್ ಮಾತ್ರ ರಿಸ್ಟ್ರಿಕ್ಟ್ ಮಾಡ್ತೀನಿ. ಈ ಮ್ಯಾಟ್ರಿಕ್ಸ್ ಮಾತ್ರ ರಿಸ್ಟ್ರಿಕ್ಟ್ ಮಾಡಿದ್ರೆ ಈ ಮ್ಯಾಟ್ರಿಕ್ಸ್ ರೋಸ್ ನ ನಾವು ಇಂಟರ್ಚೇಂಜ್ ಮಾಡಬಹುದು. ಈಕ್ವೇಶನ್ಸ್ ಅನ್ನು ಇಂಟರ್ಚೇಂಜ್ ಮಾಡಿದೀವಲ್ಲ ಅದೇ ಫಾರ್ಮ್ ಅಲ್ಲಿ ಇಲ್ಲಿ ರೋಗಳನ್ನ ಇಂಟರ್ಚೇಂಜ್ ಮಾಡಬಹುದು. ದಿಸ್ ದಿ ಫಸ್ಟ್ ಎಲಿಮೆಂಟರಿ ರೋ ಆಪರೇಷನ್. ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಲ್ಲಿ ಎರಡು ರೋ ನ ಇಂಟರ್ಚೇಂಜ್ ಮಾಡಬಹುದು, ಫಸ್ಟ್ ಎಲಿಮೆಂಟರಿ ಆಪರೇಷನ್. ಓಕೆ, ಸೊ ನೆಕ್ಸ್ಟ್ ಈಗ ಅಬ್ಸರ್ವ್ ಮಾಡಿ, ಈಕ್ವೇಶನ್ ಇದೆಯಲ್ಲ, ಈ ಫಸ್ಟ್ ಈಕ್ವೇಶನ್ ಗೆ ಯಾವ್ದಾದ್ರೂ ಒಂದು ನಂಬರ್ ನ ಮಲ್ಟಿಪ್ಲೈ ಮಾಡ್ತೀನಿ. ನೆಗೆಟಿವ್ ತ್ರೀ ಅನ್ನೋ ಒಂದು ನಂಬರ್ ನ ಮಲ್ಟಿಪ್ಲೈ ಮಾಡಿ, ರಿಸಲ್ಟಿಂಗ್ ಈಕ್ವೇಶನ್ ಏನ್ ಬರುತ್ತೆ ಅಬ್ಸರ್ವ್ ಮಾಡಿ. ರಿಸಲ್ಟಿಂಗ್ ಈಕ್ವೇಶನ್ 6x ಪ್ಲಸ್ 9y ಇಸ್ ಈಕ್ವಲ್ ಟು 15. ಸೆಕೆಂಡ್ ಈಕ್ವೇಶನ್ ಆಸ್ ಇಟ್ ಇಸ್ ಅಗೇನ್ 4x ಪ್ಲಸ್ 5y ಇಸ್ ಈಕ್ವಲ್ ಟು 9. ಇಲ್ಲಿ ಫಾರ್ಮ್ ಆಗಿರುವಂತಹ ಸೈಮಲ್ಟೇನಿಯಸ್ ಲೀನಿಯರ್ ಈಕ್ವೇಶನ್ಸ್ ಇದೆ. ಈ ಸೈಮಲ್ಟೇನಿಯಸ್ ಲೀನಿಯರ್ ಈಕ್ವೇಶನ್ಸ್ ಅನ್ನು ಸಾಲ್ವ್ ಮಾಡಿ ವ್ಯಾಲ್ಯೂ ಆಫ್ x 1 ಬರುತ್ತೆ, ವ್ಯಾಲ್ಯೂ ಆಫ್ y 1. ಓಕೆ, ಈಗ ಅಬ್ಸರ್ವ್ ಮಾಡಿ, ಈಕ್ವೇಶನ್ ಸಾಲ್ವ್ ಮಾಡಿ, ಅಂದ್ರೆ x ರ ಪ್ಲೇಸ್ ಅಲ್ಲಿ 1, y ರ ಪ್ಲೇಸ್ ಅಲ್ಲಿ 1 ಅಂತ ಸಬ್ಸ್ಟಿಟ್ಯೂಟ್ ಮಾಡಿ ಈಕ್ವೇಶನ್ ಸ್ಯಾಟಿಸ್ಫೈ ಆಗುತ್ತೆ. ಓಕೆ, ಹಾಗಾದ್ರೆ ಸೊ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಈಕ್ವೇಶನ್ ಗೆ ಒಂದು ಪರ್ಟಿಕ್ಯುಲರ್ x ಎಫ್ 0 ಪರ್ಟಿಕ್ಯುಲರ್ ನಂಬರ್ ನ ಮಲ್ಟಿಪ್ಲೈ ಮಾಡಿದ್ರೆ ಆ ಈಕ್ವೇಶನ್ ಸಾಲ್ವ್ ಮಾಡಿದಾಗ ವ್ಯಾಲ್ಯೂ ಆಫ್ x ಮತ್ತು ವ್ಯಾಲ್ಯೂ ಆಫ್ y ಚೇಂಜ್ ಆಗಲ್ಲ, ಸೇಮ್ ಇರುತ್ತೆ. ಸೊ ದಿಸ್ ಇಸ್ ದಿ ಸೆಕೆಂಡ್ ಎಲಿಮೆಂಟರಿ ರೋ ಆಪರೇಷನ್. ಸೊ ಇದನ್ನ ನಾವು ಸೆಕೆಂಡ್ ಎಲಿಮೆಂಟರಿ ರೋ ಆಪರೇಷನ್ ಅಂತ ಹೇಳ್ತೀವಿ. ಫಸ್ಟ್ ಆಪರೇಷನ್ ಆಲ್ರೆಡಿ ಹೇಳಿದ್ನಲ್ಲ, ಸೊ ಅದನ್ನ ಇಲ್ಲಿ ರಿಪೀಟ್ ಮಾಡ್ತೀನಿ. ಅಂದ್ರೆ ಸೊ ಯಾವುದೇ ಒಂದು ರೋನ ಇನ್ನೊಂದ್ರ ಜೊತೆ ಇಂಟರ್ಚೇಂಜ್ ಮಾಡಬಹುದು. ಜನರಲೈಸೇಷನ್, ಆರ್ ಐ ಇಂಪ್ಲೈಸ್ ಅಂಡ್ ಇಂಪ್ಲೈಡ್ ಬೈ ಆರ್ ಜೆ. ಫಸ್ಟ್ ರೋ ಇರೋ ಪ್ಲೇಸ್ ಅಲ್ಲಿ ಸೆಕೆಂಡ್ ರೋ, ಸೆಕೆಂಡ್ ರೋ ಇರೋ ಪ್ಲೇಸ್ ಅಲ್ಲಿ ಫಸ್ಟ್ ರೋ ಬರೀಬಹುದು. ಸೆಕೆಂಡ್ ಒನ್, ಸೆಕೆಂಡ್ ಎಲಿಮೆಂಟರಿ ಆಪರೇಷನ್. ಸೊ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ರೋಗೆ ಒಂದು ನಂಬರ್ ಮಲ್ಟಿಪ್ಲೈ ಮಾಡಬಹುದು. ಆರ್ ಐ ಇಂಪ್ಲೈಸ್ ಕೆ ಇಂಟು ಆರ್ ಐ, ಆ ಪರ್ಟಿಕ್ಯುಲರ್ ರೋಗೆ ಇಲ್ಲಿ ಆರ್ ಒನ್ ಅಂತ ಇದ್ರೆ ಸೊ ಕೆ ಮಲ್ಟಿಪ್ಲೈ ಮಾಡಬಹುದು ಆರ್ ಒನ್ಗೆ. ಅಂದ್ರೆ ಫಸ್ಟ್ ಈಕ್ವೇಶನ್ ಗೆ ಸೆಕೆಂಡ್ ರೋ ಬೇಕಾದ್ರೂ ಮಲ್ಟಿಪ್ಲೈ ಮಾಡಬಹುದು. ಓಕೆ, ಬಟ್ ಈ ಕಂಡೀಷನ್ ಏನಂದ್ರೆ ಕೆ ಇಸ್ ನಾಟ್ ಈಕ್ವಲ್ ಟು ಝೀರೋ, ಝೀರೋ ಇಂದ ಮಲ್ಟಿಪ್ಲೈ ಮಾಡಬಾರದು. ಓಕೆ, ಒಂದು ಕಂಪ್ಲೀಟ್ ಈಕ್ವೇಶನ್ ಅನ್ನ ಝೀರೋ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಆ ಈಕ್ವೇಶನ್ ಹೊರಟೋಗುತ್ತೆ. ಹಾಗಾಗಿ ಝೀರೋ ಬಿಟ್ಟು ಬೇರೆ ಯಾವ ನಂಬರ್ ಮಲ್ಟಿಪ್ಲೈ ಮಾಡಬಹುದು. ಓಕೆ, ಸೊ ದಿಸ್ ಇಸ್ ಸೆಕೆಂಡ್ ಎಲಿಮೆಂಟರಿ ಆಪರೇಷನ್. ಓಕೆ, ಅಂದ್ರೆ ಸೆಕೆಂಡ್ ಎಲಿಮೆಂಟರಿ ಆಪರೇಷನ್ ಏನು ಅಂದ್ರೆ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ರೋಗೆ ಒಂದು ಪರ್ಟಿಕ್ಯುಲರ್ ನಂಬರ್ ನ ಮಲ್ಟಿಪ್ಲೈ ಮಾಡಬಹುದು ಎಕ್ಸೆಪ್ಟ್ ಝೀರೋ, ಝೀರೋ. ಸೊ ಇದು ಸೆಕೆಂಡ್. ನೆಕ್ಸ್ಟ್ ಅಬ್ಸರ್ವ್ ಮಾಡಿ, ಥರ್ಡ್ ಆಪರೇಷನ್. ಈ ಸೆಕೆಂಡ್ ಈಕ್ವೇಶನ್ ಇದೆಯಲ್ಲ, ಸೆಕೆಂಡ್ ಈಕ್ವೇಶನ್ ಗೆ ಒಂದು ಪರ್ಟಿಕ್ಯುಲರ್ ನಂಬರ್ ನ ಮಲ್ಟಿಪ್ಲೈ ಮಾಡಿ ಫಸ್ಟ್ ರೋಗೆ ಆಡ್ ಮಾಡಬಹುದು. ಓಕೆ, ಈಗ ಇಲ್ಲಿ 4x ಪ್ಲಸ್ 5y ಇದೆ, ಇದಕ್ಕೆ ಒಂದು ನಂಬರ್ ನ ಮಲ್ಟಿಪ್ಲೈ ಮಾಡಿ ನೆಗೆಟಿವ್ ಬಿ 3. ಓಕೆ, ಸೊ ಇಲ್ಲಾಂದ್ರೆ ಇಲ್ಲಿ ಆಲ್ರೆಡಿ ಮಲ್ಟಿಪ್ಲೈ ಮಾಡಿದ್ರೆ, ಸೊ ಫಸ್ಟ್ ರೋಗೆ 3 ಮಲ್ಟಿಪ್ಲೈ ಮಾಡಿ ಸೆಕೆಂಡ್ ರೋಗೆ ಆಡ್ ಮಾಡಿ, ಆಡ್ ಮಾಡಿದ್ರೆ ರಿಸಲ್ಟಿಂಗ್ ಎಲಿಮೆಂಟ್ ಏನ್ಕೊಂಡಿದೆ ಫಸ್ಟ್ ರೋ ಆಸ್ ಇಟ್ ಇಸ್ ಆಗಿರ್ಕೊಂಡಿದೆ. ಫಸ್ಟ್ ಈಕ್ವೇಶನ್ 2x ಪ್ಲಸ್ 3y ಇಸ್ ಈಕ್ವಲ್ ಟು 5. ಫಸ್ಟ್ ಈಕ್ವೇಶನ್ ಗೆ 3 ಮಲ್ಟಿಪ್ಲೈ ಮಾಡಿ ಸೆಕೆಂಡ್ ಈಕ್ವೇಶನ್ ಗೆ ಆಡ್ ಮಾಡಿ, 3 2 6 6 ಪ್ಲಸ್ 4 10 10x ಪ್ಲಸ್ 3 3 9 9 ಪ್ಲಸ್ 5
40y. 5 3 are 15. 15 plus 9, 24. 24. Equation formula. So, ಏನ್ ಮಾಡಿದೀವಿ ಅಂದ್ರೆ ಫಸ್ಟ್ ಈಕ್ವೇಶನ್ ಗೆ ಒಂದು ಪರ್ಟಿಕ್ಯುಲರ್ ನಂಬರ್, ಇಲ್ಲಿ ಪರ್ಟಿಕ್ಯುಲರ್ 3 ತಗೊಂಡಿದ್ದೀವಿ, ಒಂದು ನಂಬರ್ ನ ಮಲ್ಟಿಪ್ಲೈ ಮಾಡಿ ಇನ್ನೊಂದು ಈಕ್ವೇಶನ್ ಗೆ ಆಡ್ ಮಾಡಿದ್ರೆ, ಆಡ್ ಮಾಡಿದಾಗ ಸೊ ಈಗ ಈ ಸೈಮಲ್ಟೇನಿಯಸ್ ಈಕ್ವೇಶನ್ ಸಾಲ್ವ್ ಮಾಡಿ ಸೊ ಈಗ ವಸ್ತುನೆ ಯು ವಿಲ್ ಗೆಟ್ ದಿ ವ್ಯಾಲ್ಯೂಸ್ x = 1 ಅಂಡ್ y = 2 ಅಂದ್ರೆ ಆ ಈಕ್ವೇಶನ್ ವ್ಯಾಲ್ಯೂ ಆಫ್ x ಮತ್ತು ವ್ಯಾಲ್ಯೂ ಆಫ್ y ಚೇಂಜ್ ಆಗಲ್ಲ. Okay, so this is the third basic operation. So third element, basic or elementary operation, क्या बोलते हैं? So याद आता है वो particular row के r i होता है. Particular row के वो द number ना multiply मारी इन्हें दो row के add मार देते हैं. So ये आता है same condition k is not equal to zero. Suppose ये condition होगी k is equal to zero आगे बोलते हैं अगर हमने r row अधेर row आगे रिपीट आगत अगर जनरलाइजेशन पर्टिक्युलर रो के नंबर ना मल्टिप्लाई इन रो के दिस आर द थ्री बेसिक एलिमेंटरी ऑपरेशंस ऑपरेशंस एलिमेंटरी ऑपरेशंस आर एलिमेंटरी ट्रांसफॉर्मेशंस सेम रूल कॉलम वाइज अप्लाई ओके डिफाइन थ्री एलिमेंटरी रो ऑपरेशंस एलिमेंटरी रो ऑपरेशंस सेम एलिमेंटरी ऑपरेशंस ना कॉलम वाइज तक अब थ्री एलिमेंटरी कॉलम ऑपरेशंस टोटल सिक्स एलिमेंटरी ऑपरेशंस सो थ्री एलिमेंटरी रो ऑपरेशंस थ्री एलिमेंटरी कॉलम ऑपरेशंस ओके सो इतना फार्मूला आगे सो इतना फार्मूला बरते हैं बट प्रॉब्लम सॉल्व ऑपरेशन करेक्ट यूज ओके फर्स्ट एलिमेंट्री ऑपरेशन रोल्स इंटरचेंज सेकंड एलिमेंट्री ऑपरेशन सो यू पर्टिक्युलर रो के कांस्टेंट मल्टिप्लाई कांस्टेंट जीरो आगे बेरे यू मल्टिप्लाई सो थर्ड एलिमेंट्री ऑपरेशन पर्टिक्युलर रो के नंबर मल्टिप्लाई इन रो के ऐड ಆಡ್ ಮಾಡಬಹುದು ಅಂತ ಅನ್ನಿಸ್ತದೆ ಈವನ್ ವಿ ಕ್ಯಾನ್ ಸಬ್ಟ್ರಾಕ್ಟ್ ಬಿಕಾಸ್ ಕೆ ಇರೋ ಪ್ಲೇಸ್ ಅಲ್ಲಿ ನೀವೇನಾದ್ರೂ ನೆಗೆಟಿವ್ ನಂಬರ್ಸ್ ತಗೊಂಡ್ರೆ ಸಬ್ಟ್ರಾಕ್ಟ್ ಅನ್ನ ಮೀನಿಂಗ್ ಬರುತ್ತೆ ಈಗ ಸಪೋಸ್ ಕೆ ಇರೋ ಪ್ಲೇಸ್ ಅಲ್ಲಿ ಮೈನಸ್ ಒನ್ ಅಂತ ತಗೊಂಡಿದ್ದೆ ಐತ್ ರೋನಲ್ಲಿ ಜೆ ರೋನ ಸಬ್ಟ್ರಾಕ್ಟ್ ಮಾಡ್ತಾ ಇದ್ದೀನಿ ಅಂತ ಮೀನಿಂಗ್ ಓಕೆ ಕೆ ಇರೋ ಪ್ಲೇಸ್ ಅಲ್ಲಿ ನೆಗೆಟಿವ್ ಕ್ವಾಂಟಿಟೀಸ್ ಏನಾದ್ರೂ ಇದ್ರೆ ಸಬ್ಟ್ರಾಕ್ಟ್ ಮಾಡ್ತಾ ಇದ್ದೀನಿ ಅಂತ ಮೀನಿಂಗ್ ಓಕೆ ಜನರಲೈಸೇಷನ್ ನಾವು ಕೆ ಅಂತ ನಂಬರ್ ಅನ್ನು ಡಿಫೈನ್ ಮಾಡಿ ಪ್ಲಸ್ ಅಂತ ಬರೆಯುತ್ತೇವೆ ಯಾವುದೇ ಒಂದು ರೋಗೆ ಒಂದು ಪರ್ಟಿಕ್ಯುಲರ್ ನಂಬರ್ ನ ಮಲ್ಟಿಪ್ಲೈ ಮಾಡಿ ಆಡ್ ಮಾಡಬಹುದು ಆ ಮಲ್ಟಿಪ್ಲೈ ಮಾಡಿದಂತ ನಂಬರ್ ನೆಗೆಟಿವ್ ಕ್ವಾಂಟಿಟಿ ಆಗಿದ್ರೆ ಸಬ್ಟ್ರಾಕ್ಟ್ ಆಗುತ್ತೆ ಓಕೆ ಸೋ ದೀಸ್ ಆರ್ ದಿ 3 ಎಲಿಮೆಂಟರಿ ಆಪರೇಷನ್ಸ್ ಈಗ ಫಾರ್ಮಲ್ ಆಗಿ ಆ ಮೂರನ್ನು ಬರ್ತೀನಿ ಅಬ್ಸರ್ವ್ ಮಾಡಿ ಓಕೆ ಎಲಿಮೆಂಟರಿ ಆಪರೇಷನ್ಸ್ ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ರೋ ಆಪರೇಷನ್ಸ್ ಈ ಫಾರ್ಮುಲಾ ಇದೆ ರೋ ಆಪರೇಷನ್ಸ್ Ri implies and implied by Rj to rows are interchangeable. So next, Ri implies K into Rj condition. K into Ri condition K is not equal to zero. So third operation, Ri implies Ri plus K into Rj. So these operations we call as elementary row operations or elementary operations. Same operations column is defined. Column operations. Okay. Okay. First one. To columns na interchange part. Ci implies and implied by Cj. Second one, Ci implies K into Ci. So here also condition, K is not equal to zero. Third elementary column operation, Ci implies Ci plus K into Cj. Okay. So even now column operations. Okay.
ओके नेक्स्ट इनवर्स ना फाइंड आउट ಮಾಡಬೇಕಾದ್ರೆ ಕಂಪ್ಲೀಟ್ ಪ್ರಾಬ್ಲಮ್ ರೋ ಆಪರೇಷನ್ಸ್ ಅಲ್ಲಿ ಇರಬೇಕು ಇಲ್ಲ ಅಂದ್ರೆ ಕಾಲಮ್ ಆಪರೇಷನ್ಸ್ ಅಲ್ಲಿ ಇರಬೇಕು ಓಕೆ ಕಂಪ್ಲೀಟ್ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಒಂದು ಸ್ಟೆಪ್ ಅಲ್ಲಿ ರೋ ಆಪರೇಷನ್ ಅನ್ನು ಯೂಸ್ ಮಾಡಿ ಇನ್ನೊಂದು ಸ್ಟೆಪ್ ಅಲ್ಲಿ ಕಾಲಮ್ ಆಪರೇಷನ್ ಯೂಸ್ ಮಾಡಬೇಕು ಕಂಪ್ಲೀಟ್ ಪ್ರಾಬ್ಲಮ್ ರೋ ಆಪರೇಷನ್ಸ್ ಅಲ್ಲಿ ಇರಬೇಕು ಇಲ್ಲ ಕಂಪ್ಲೀಟ್ ಪ್ರಾಬ್ಲಮ್ಸ್ ಅಲ್ಲಿ ಕಾಲಮ್ ಆಪರೇಷನ್ಸ್ ಅಲ್ಲಿ ಇರಬೇಕು ಓಕೆ ಸೋ ನಾನು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಕಂಪ್ಲೀಟ್ ಪ್ರಾಬ್ಲಮ್ ಸಾಲ್ವಿಂಗ್ ಅನ್ನು ರೋ ಆಪರೇಷನ್ಸ್ ಅಲ್ಲಿ ಸಾಲ್ವ್ ಮಾಡಬೇಕು ಆಲ್ಮೋಸ್ಟ್ ಎಲ್ಲಾ ಸಮಸ್ಯೆ ಸೋ ಪ್ರಾಕ್ಟೀಸ್ ಗೋಸ್ಕರ ಬೇಕಾದ್ರೆ ಕೆಲವು ಒನ್ ಆರ್ ಟೂ ಸಮಸ್ಯೆ ಅನ್ನು ಕಾಲಮ್ ಆಪರೇಷನ್ ಅನ್ನು ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡಬೇಕು ಓಕೆ ಈಗ ಕಂಪ್ಲೀಟ್ ಪ್ರಾಬ್ಲಮ್ ಅನ್ನು ರೋ ಆಪರೇಷನ್ಸ್ ಅಲ್ಲಿ ಸಾಲ್ವ್ ಮಾಡ್ತೀನಿ ಸೋ ಫಸ್ಟ್ ಇದನ್ನ ಬೇಕಾದ್ರೆ ಒಂದ್ಸರಿ ನೋಟ್ ಡೌನ್ ಮಾಡ್ಕೊಳ್ಳಿ ಓಕೆ So problems start. Okay? So the first problem by using elementary operations. Elementary operations are used for that. Find the inverse of the matrix A. Matrix A na inverse find out. Pani ta hai. 1, 3, 2, 7. Okay. So solution part we have the relation. Last session of hai tha. We have the relation like this. A is equal to I into A. A is equal to I into A. ओके आइडेंटिटी ना सो नेक्स्ट ना ಏನು ಮಾಡಬೇಕು ಅಂದ್ರೆ I is equal to ಇನ್ವರ್ಸ್ ಆ A ಇನ್ವರ್ಸ್ ಇಂಟು A ಅಂತ ಹೇಳ್ತೀವಿ ಕಂಡೀಷನ್ ಎರಡು ಕೊಡಿದೆ ನೋಡಿ ಅಬ್ಸರ್ವ್ ಮಾಡಿ ಸೊ ದಿಸ್ ಇಸ್ ಐಡೆಂಟಿಟಿ ನಾ A is equal to I into B I is equal to A ಇನ್ವರ್ಸ್ ಇಂಟು A ಇವೆರಡನ್ನ ಕಂಪರಿಷನ್ ಮಾಡಿದ್ರೆ ಏನು ಚೇಂಜಸ್ ಆಗಿದೆ ಅಂತ ಮ್ಯಾಟ್ರಿಕ್ಸ್ ಅಂದ್ರೆ ಈ ಮ್ಯಾಟ್ರಿಕ್ಸ್ A ಆಸ್ ಇಸ್ ಆಗಿದೆ A I अब चेंज आ गया है I A इनवर्स चेंज आ गया अगर प्रॉब्लम सॉल्व करते करना ना ये ना ऑब्जर्व करता है ना वन स्क्वायर मैट्रिक्स ना यूनिट मैट्रिक्स अब चेंज मार रहा है यूनिट मैट्रिक्स इनवर्स मैट्रिक्स आगे चेंज आ गया है इस स्क्वायर मैट्रिक्स ना यूनिट मैट्रिक्स अब एक चेंज मार रहा है यूजिंग एलिमेंट्री ऑपरेशंस एलिमेंट्री ऑपरेशंस ना यूज मार ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅನ್ನ ಯೂನಿಟ್ ಮ್ಯಾಟ್ರಿಕ್ಸ್ ಆಗಿ ಚೇಂಜ್ ಮಾಡಬೇಕು ಆ ಕರೆಸ್ಪಾಂಡಿಂಗ್ ಇಲ್ಲಿ ಏನು ಎಲಿಮೆಂಟರಿ ಆಪರೇಷನ್ಸ್ ಅನ್ನ ಯೂಸ್ ಮಾಡಿದ್ರೆ ಸೇಮ್ ಆಪರೇಷನ್ಸ್ ಅನ್ನ ಈ ಯೂನಿಟ್ ಮ್ಯಾಟ್ರಿಕ್ಸ್ ಗೆ ಅಪ್ಲೈ ಮಾಡಿ ಅದು ಇನ್ವರ್ಸ್ ಮ್ಯಾಟ್ರಿಕ್ಸ್ ಆಗಿ ಚೇಂಜ್ ಆಗುತ್ತೆ ಓಕೆ ಸೋ ಹಾಗಾದ್ರೆ ಫಸ್ಟ್ ಒಂದು ಪ್ರಾಬ್ಲಮ್ ಅನ್ನ ಬೇಕಾದ್ರೆ ಅಬ್ಸರ್ವ್ ಮಾಡೋಣ A I into A ಅಂತ ಬಂದಿದೆ ಇಲ್ಲಿ ನಾನು ಸಬ್ಸ್ಟಿಟ್ಯೂಷನ್ ಮಾಡಬೇಕಾದ್ರೆ ಮ್ಯಾಟ್ರಿಕ್ಸ್ A ಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಮ್ಯಾಟ್ರಿಕ್ಸ್ I ಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಇಲ್ಲಿ ನಾನು ಮ್ಯಾಟ್ರಿಕ್ಸ್ ಎ ಗೆ ನಾನು ಏನು ಸಬ್ಸ್ಟಿಟ್ಯೂಟ್ ಮಾಡೋಕೆ ಹೋಗಲ್ಲ ಅದನ್ನ ಆಸ್ ಇಟ್ ಇಸ್ ಆಗಿ ಬರೀತಾ ಹೋಗ್ತೀನಿ ಓಕೆ ಸೋ ಇಲ್ಲಿ ನಾನು ಎಗೆ ಮ್ಯಾಟ್ರಿಕ್ಸ್ ಎ ನ ಸಬ್ಸ್ಟಿಟ್ಯೂಟ್ ಮಾಡೋಕೆ ಹೋಗಲ್ಲ ಬಿಕಾಸ್ ಅದೇನು ಚೇಂಜಸ್ ಆಗಲ್ಲ ಎ ಅನ್ನ ಮ್ಯಾಟ್ರಿಕ್ಸ್ ಅದನ್ನ ಆಸ್ ಇಟ್ ಇಸ್ ಆಗಿ ಬರೀತಾ ಇಲ್ಲಿ ಚೇಂಜಸ್ ಆಗಲು ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರುವಂತ ಮ್ಯಾಟ್ರಿಕ್ಸ್ ಗೆ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರುವಂತ ಯೂನಿಟ್ ಮ್ಯಾಟ್ರಿಕ್ಸ್ ಹಾಗಾಗಿ ಆ ಎರಡು ಮಾತ್ರ ಸಬ್ಸ್ಟಿಟ್ಯೂಷನ್ ಅನ್ನು ಬರೀತಾ ಹೋಗ್ತೀನಿ ಓಕೆ ಈಗ ಲಾಸ್ಟ್ ಒಂದು ಇನ್ನೊಂದು ಸಾರಿ ರಿಪೀಟ್ ಮಾಡ್ತೀನಿ A is equal to I into A. Matrix A substitute matrix. 1, 3, 2, 7 is equal to 1, 0, 0, 1 into A. Very good. Because in the last step, we know A matrix A no changes are there in the so here we have substitution. Very good. Okay. So here element operations we use matrix. No, even the unit matrix are converted. So in the unit matrix are convert part of the unit matrix in the E form of the 1, 0, 1, 0. Agar na ni E problem solve matrix kada usual agi 4 stages in the form of the first entry idu 1 agide check maadu E particular problem alli idu already 1 agide so next step maadbeku andre second stage idanna 0 agi convert maadbeku okay aa stages kuda kare mention maadutine फर्स्ट स्टेज अली इन एलिमेंट्स में आते हैं फर्स्ट स्टेज अली इधर 1 इन सेकंड स्टेज में होता है इधर 1 आता है इधर 0 चेंज होता है तो इधर करस्पॉन्डिंग एलिमेंट्स एन आते हैं थर्ड स्टेज 1 0 इधर ना 1 आ चेंज होता है तो इधर एलिमेंट एन आते हैं लास्ट स्टेज 1 0 1 0 सो प्रति प्रॉब्लम को ये फोर स्टेजेस दिखते हैं ओके सो फर्स्ट स्टेज अली वन
second stage ali 10, third stage 101, fourth stage unit matrix ak change aagide. ಅವಾಗ ಈ ಪ್ರತಿ ಪ್ರಾಬ್ಲಮ್ ಗೂ ಈ ಫೋರ್ ಸ್ಟೇಜಸ್ ಇದ್ದೇ ಇರುತ್ತೆ. ಓಕೆ, ಈಗ ಈ ಪರ್ಟಿಕ್ಯುಲರ್ ಸಮ್ ತಗೊಂಡ್ರೆ, ಈ ಪರ್ಟಿಕ್ಯುಲರ್ ಸಮ್ ತಗೊಂಡ್ರೆ ನನ್ನ ಫಸ್ಟ್ ಸ್ಟೇಜ್ ಫಸ್ಟ್ ಎಂಟ್ರಿ ಒನ್ ಇದೆ, ಹಾಗಾಗಿ ಫಸ್ಟ್ ಸ್ಟೇಜ್ ಏನ್ ಬೇಕಿಲ್ಲ. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಈ ಎಂಟ್ರಿನ ಜೀರೋ ಚೇಂಜ್ ಮಾಡ್ಬೇಕು. ಈ ಎಂಟ್ರಿನ ಜೀರೋ ಚೇಂಜ್ ಮಾಡ್ಬೇಕು ಅಂದ್ರೆ ಈ ಆಪರೇಷನ್ ಅನ್ನು ಯೂಸ್ ಮಾಡ್ತೀನಿ. ಆಪ್ಷನ್ ಆರ್ ಟು, ಸೆಕೆಂಡ್ ರೋ ಇದೆ, ಆರ್ ಟು ಮೈನಸ್ 2R1, ಫಸ್ಟ್ ರೋ ಗೆ 2 ಮಲ್ಟಿಪ್ಲೈ ಮಾಡಿ ಸಬ್ಟ್ರಾಕ್ಟ್ ಮಾಡಿ. ಜಸ್ಟ್ ಲೈಕ್ ನಾನು ಈಕ್ವೇಶನ್ ರೈಟ್ ಸೈಡ್ ಬರೆಯೋಣ. ಸಪೋಸ್ ಈ ಫಾರ್ಮ್ ಅಲ್ಲಿ ಇರುತ್ತೆ x ಪ್ಲಸ್ 3y 2x ಪ್ಲಸ್ 7, ರೈಟ್ ಹ್ಯಾಂಡ್ ಸೈಡ್ ನಮಗೆ ಏನಾಗುತ್ತೆ ಸಮಸ್ಯೆ, ಈ ಟರ್ಮ್ ಅನ್ನು ಕ್ಯಾನ್ಸಲ್ ಮಾಡಿದ್ರೆ ಏನ್ ಮಾಡ್ತಾರೆ, ಫಸ್ಟ್ ಈಕ್ವೇಶನ್ ಗೆ 2 ಮಲ್ಟಿಪ್ಲೈ ಮಾಡಿ, ಫಸ್ಟ್ ಈಕ್ವೇಶನ್ ಗೆ 2 ಮಲ್ಟಿಪ್ಲೈ ಮಾಡಿ ಸಬ್ಟ್ರಾಕ್ಟ್ ಮಾಡ್ತೀವಿ, ಇಟ್ ಆಸ್ ಏನಿಲ್ಲ. ಓಕೆ, ಸೊ ಇದೇ ಕಾನ್ಸೆಪ್ಟ್ ಅನ್ನ ಇಲ್ಲಿ ಯೂಸ್ ಮಾಡಿ, ಫಸ್ಟ್ ರೋಗೆ 2 ಮಲ್ಟಿಪ್ಲೈ ಮಾಡಿ ಸಬ್ಟ್ರಾಕ್ಟ್ ಮಾಡ್ಕೊಳ್ಳಿ, ಆಗ ಈ ಎಂಟ್ರಿ ಜೀರೋ ಆಗುತ್ತೆ. ಈಗ ಅಬ್ಸರ್ವ್ ಮಾಡಿ, ಸೊ ಇಲ್ಲೇ ಫಾರ್ಮಲ್ ಆಗಿರುತ್ತೆ, ಚಿಕ್ಕದಾಗಿ ತರ ಮಾಡ್ಕೊಳ್ಳಿ, ಇಸೇ ಆಗುತ್ತೆ 2 ಮಲ್ಟಿಪ್ಲೈ ಮಾಡಿ ಸಬ್ಟ್ರಾಕ್ಟ್ ಮಾಡ್ತೀವಿ. ರಿಸಲ್ಟಿಂಗ್ ಮ್ಯಾಟ್ರಿಕ್ಸ್ ಅಬ್ಸರ್ವ್ ಮಾಡಿ, ರಿಸಲ್ಟಿಂಗ್ ಮ್ಯಾಟ್ರಿಕ್ಸ್ ಸೆಕೆಂಡ್ ರೋ, ಹಾಗಾಗಿ ಫಸ್ಟ್ ರೋನ ಆಸ್ ಇಟ್ ಇಸ್ ಆಗಿ, ಫಸ್ಟ್ ರೋನ ಏನು ಚೇಂಜಸ್ ಮಾಡಲ್ಲ, ಆಸ್ ಇಟ್ ಇಸ್ ಆಗಿ ಬರುತ್ತೆ, ದಟ್ ಇಸ್ 1 3. ಸೆಕೆಂಡ್ ರೋ ಏನ್ ಬರಬೇಕು ಅಂದ್ರೆ ಫಸ್ಟ್ ರೋಗೆ 2 ಮಲ್ಟಿಪ್ಲೈ ಮಾಡಿ ಸಬ್ಟ್ರಾಕ್ಟ್ ಮಾಡಿ, ಇಲ್ಲಿ 2 ಮಲ್ಟಿಪ್ಲೈ ಮಾಡ್ತಾರೆ 2 ಆಗುತ್ತೆ 2 ಮೈನಸ್ 2 0. ಓಕೆ, ಸೊ ನೆಕ್ಸ್ಟ್ ಇಲ್ಲಿ 2 ಮಲ್ಟಿಪ್ಲೈ ಮಾಡಿದ್ದೀನಿ, 3 2 6 ಆಗುತ್ತೆ 7 ಮೈನಸ್ 6 1 which is equal to, ಇಲ್ಲಿ ಏನು ಆಪರೇಷನ್ ಅನ್ನು ಯೂಸ್ ಮಾಡಿದ್ರೆ ಈ ಮ್ಯಾಟ್ರಿಕ್ಸ್ಗೆ, ಅದೇ ಆಪರೇಷನ್ ಅನ್ನು ಈ ಮ್ಯಾಟ್ರಿಕ್ಸ್ ಅಪ್ಲೈ ಮಾಡಿ, ಈ ಮ್ಯಾಟ್ರಿಕ್ಸ್ ಅಪ್ಲೈ ಮಾಡಿದ್ರೆ ಫಸ್ಟ್ ರೋ ಆಸ್ ಇಟ್ ಇಸ್ ಆಗಿ ಕೊಡ್ತೀವಿ 1 0, ಹಾಗೆ ಸೆಕೆಂಡ್ ರೋ ಬರೆಯೋಕ್ಕಾಗಲ್ಲ, ಇಲ್ಲಿ 2 ಮಲ್ಟಿಪ್ಲೈ ಆಗುತ್ತೆ. ಓಕೆ, 0 ಮೈನಸ್ 2 ಮೈನಸ್ 2 ಬರೀಬೋಕ, ಬೇಕಂದ್ರೆ ಅಲ್ಲಿ ಈ ಥರ ಬೇಕಾಗುತ್ತೆ ನೋಡಿ, ಆರ್ 2 ಅಂದರೆ 0 ಇದೆ, ಮೈನಸ್ 2R1, R1 ಅಂದ್ರೆ 1 ಇದೆ, ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಮೈನಸ್ 2. ನೆಕ್ಸ್ಟ್ R2, 1 ಇದೆ, ಮೈನಸ್ 2 ಇಂಟು 0 ವಿಲ್ ಗೆಟ್ 1. ಓಕೆ, ಸೊ ಏನು ಲೆಫ್ಟ್ ಹ್ಯಾಂಡ್ ಸೈಡ್ ಏನು ಆಪರೇಷನ್ ಯೂಸ್ ಮಾಡಿದ್ರೆ ಸೇಮ್ ಆಪರೇಷನ್ ಯೂಸ್ ಮಾಡಿ, ಸ್ವಲ್ಪ ದಿನಾಂಕ ಪ್ರಾಕ್ಟೀಸ್ ಮಾಡಿ ಕನ್ಫ್ಯೂಷನ್ ಆಗುತ್ತೆ, ಒಂದೆರಡು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಈಸಿಯಾಗಿ ಗೊತ್ತಾಗ್ತಾ ಹೋಗುತ್ತೆ. ಓಕೆ, ಫಸ್ಟ್ ರೋಗೆ 2 ಮಲ್ಟಿಪ್ಲೈ ಮಾಡಿದ್ರೆ ಸಬ್ಟ್ರಾಕ್ಟ್ ಮಾಡಿದ್ರೆ ರಿಸಲ್ಟ್ ಮ್ಯಾಟ್ರಿಕ್ಸ್ ಈ ಫಾರ್ಮ್ ಅಲ್ಲಿ ಬರುತ್ತೆ. ಓಕೆ, ಸೆಕೆಂಡ್ ಸ್ಟೇಜ್ ಆಗಿದೆ, ಥರ್ಡ್ ಸ್ಟೇಜ್ ಈ ಎಂಟ್ರಿ 1 ಇದೆ, ಆಲ್ರೆಡಿ 1 ಬಂದಿದೆ, ಹಾಗಾಗಿ ಥರ್ಡ್ ಸ್ಟೇಜ್ ಬೇಕಿಲ್ಲ. ನೆಕ್ಸ್ಟ್ ಫೋರ್ತ್ ಸ್ಟೇಜ್ ಈ ಎಂಟ್ರಿನ 0 ಕನ್ವರ್ಟ್ ಮಾಡಬೇಕು. ಈ ಎಂಟ್ರಿನ 0 ಕನ್ವರ್ಟ್ ಮಾಡಬೇಕು ಅಂದ್ರೆ ಸೆಕೆಂಡ್ ರೋಗೆ 3 ಮಲ್ಟಿಪ್ಲೈ ಮಾಡಿ ಸಬ್ಟ್ರಾಕ್ಟ್ ಮಾಡಿ, ಈ ಎಂಟ್ರಿ 0 ಇಲ್ಲಿ 1 ಇದೆಯಲ್ಲ, ಸೊ ಇದಕ್ಕೆ ನಾವು 3 ಮಲ್ಟಿಪ್ಲೈ ಮಾಡಿ ಸಬ್ಟ್ರಾಕ್ಟ್ ಮಾಡಿದ್ರೆ ಸೊ ಈ ಎಂಟ್ರಿ 0 ಆಗುತ್ತೆ. ಓಕೆ, ಈಗ ಅಬ್ಸರ್ವ್ ಮಾಡಿ, ಆ ಕ್ವೆಶನ್ R1 ಇಂಪ್ಲೈಸ್ R1 ಮೈನಸ್ 3R2, ಈ ಏನ್ ನಂಬರ್ ಇರುತ್ತೆ ಆ ನಂಬರ್ ಇದಕ್ಕೆ ಮಲ್ಟಿಪ್ಲೈ ಮಾಡ್ಬೇಕು 3R2. ಈಗ ಅಬ್ಸರ್ವ್ ಮಾಡಿ, ಇಲ್ಲಿ ಸೆಕೆಂಡ್ ರೋಗೆ 3 ಮಲ್ಟಿಪ್ಲೈ ಮಾಡ್ಕೊಂಡು ಸಬ್ಟ್ರಾಕ್ಟ್ ಮಾಡಿ, ಸೆಕೆಂಡ್ ರೋಗೆ 3 ಮಲ್ಟಿಪ್ಲೈ ಮಾಡಿದ್ದೀನಿ, ಇಲ್ಲಿ 0 ಇರುತ್ತೆ, ದಟ್ ಈಸ್ 0 ಇಂಟು 3 0 ಆಗುತ್ತೆ, 1 ಮೈನಸ್ 0 1. ಸೊ ಇಲ್ಲಿ 3 ಮಲ್ಟಿಪ್ಲೈ ಮಾಡಿದ್ದೀನಿ, 3 ಮೈನಸ್ 3 0. ಓಕೆ, ಸೆಕೆಂಡ್ ರೋ ಏನು ಚೇಂಜಸ್ ಅದನ್ನು ಅಷ್ಟೇ ಸಾಕು, ಇಚ್ ಇಸ್ ಈಕ್ವಲ್ ಟು, ಸೊ ಇಲ್ಲಿ 3 ಮಲ್ಟಿಪ್ಲೈ ಮಾಡಿದ್ದೀನಿ, 3 2 ಸಹ 6 ಆಗುತ್ತೆ, ಸೊ 6 ಆದರೆ 1 ಮೈನಸ್ ಆಫ್ ಮೈನಸ್ ಪ್ಲಸ್ 6 ದಟ್ ಈಸ್ 7. ಬೇಕಂದ್ರೆ ಇಲ್ಲಿ ಯಾವುದನ್ನು ಒಂದ್ಸರಿ ರಿಪೀಟ್ ಮಾಡ್ತೀನಿ ಅಬ್ಸರ್ವ್ ಮಾಡಿ, ಇಲ್ಲ ಮೆನ್ಷನ್ ಮಾಡ್ತೀನಿ, R1 ಅಂದ್ರೆ R1 ಅಂದ್ರೆ ಎಷ್ಟಿದ್ದಾನೆ 1 ಇದೆ, R1 ಅಂದ್ರೆ 1 ಮೈನಸ್ 3 R2, R2 ಅಂದ್ರೆ ಮೈನಸ್ 2. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 7 ಆಗುತ್ತೆ.
R1, this is R1 minus 3 R2, 1 minus 3 minus 2. Next element, away from one, the second element is R1 0 minus 3 R2 1. Elements are observed. R1 0 minus 3 R2 means 1. So, this is simplify minus 3 minus 3. Okay, 7 minus 3 R. So, next second row will be changed. The second row as it is I into E. Very vocal form. So, if formal verb, E observed. So, this is the unit matrix. So, this is matrix A. अगर हम स्क्वायर मैट्रिक्स से या वो मैट्रिक्स से मल्टीप्लाई करते हैं आईडेंटिटी मैट्रिक्स फॉर्म आता है इनवर्स मल्टीप्लाई इनवर्स ओके सो देयरफॉर देयरफॉर ए इनवर्स इज इक्वल टू 7 माइनस 3 माइनस 2 1 सो दिस इज द इनवर्स मैट्रिक्स सो ए मैट्रिक्स इन द गिवन मैट्रिक्स के इनवर्स मैट्रिक्स अंत है ಈ ಮ್ಯಾಟ್ರಿಕ್ಸ್ ಅನ್ನು ಈ ಮ್ಯಾಟ್ರಿಕ್ಸ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಸೊ ನಿಮಗೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಫಾರ್ಮ್ ಆಗುತ್ತೆ ಬಟ್ ಅದರ ವೆರಿಫಿಕೇಶನ್ ಏನು ಬೇಕಿಲ್ಲ ಸ್ವಲ್ಪ ಕೇರ್ಫುಲ್ ಆಗಿ ಸಾಲ್ವ್ ಮಾಡಿ ಸೊ ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ಗೆ ಇನ್ವರ್ಸ್ ಅನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ರೆ ಯೂಸಿಂಗ್ ಎಲಿಮೆಂಟರಿ ಆಪರೇಷನ್ಸ್ ಈ ಮೆಥಡ್ ಅಲ್ಲಿ ಸಾಲ್ವ್ ಮಾಡಬೇಕು ಓಕೆ ಸೊ ಒಂದು ಪ್ರಾಬ್ಲಮ್ ಅನ್ನು ಒಂದು 4-5 ಟೈಮ್ಸ್ ಬರೆದು ಪರ್ಫೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿ ಅದೇ ಫಾರ್ಮ್ ಅಲ್ಲಿ ಇನ್ನ ನಂಬರ್ ಆಫ್ ಪ್ರಾಬ್ಲಮ್ಸ್ ಎಷ್ಟು ಪ್ರಾಬ್ಲಮ್ಸ್ ಕೊಟ್ಟರು ಈಸಿಯಾಗಿ ಸಾಲ್ವ್ ಮಾಡ್ತಾ ಹೋಗಿ ಓಕೆ ಸರ್ ಈ ಪ್ರಾಬ್ಲಮ್ಸ್ ಅನ್ನ ಕರೆಕ್ಟ್ ಆಗಿ ಒಂದ್ಸರಿ ಅಬ್ಸರ್ವ್ ಮಾಡಿ ನೆಕ್ಸ್ಟ್ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತೀವಿ ಓಕೆ ಸೊ ಕಂಪ್ಲೀಟ್ ಆಗ ನೆಕ್ಸ್ಟ್ ಅದೇ ಫಾರ್ಮ್ ಅಲ್ಲಿ ಇನ್ನೊಂದು ಸಮ್ ಇದೆ ಬೈ ಯೂಸಿಂಗ್ ಎಲಿಮೆಂಟರಿ ಆಪರೇಷನ್ಸ್ ಫೈಂಡ್ ದ ಇನ್ವರ್ಸ್ ಆಫ್ ದಿ ಮ್ಯಾಟ್ರಿಕ್ಸ್ ಎ ಅಗೇನ್ ವಿ ಹ್ಯಾವ್ ರಿಲೇಷನ್ ಅದೇ ಫಾರ್ಮ್ ಅಲ್ಲಿ ಸಾಲ್ವ್ ಮಾಡ್ತಾ ಹೋಗ್ತೀನಿ ವಿ ಹ್ಯಾವ್ ರಿಲೇಷನ್ A is equal to I into E. First basic relation to define it. A is equal to I into E. Next matrix A replace 1, 2, 2, minus 1. A matrix in a subscript matrix. Again I unit matrix 1, 0, 0, 1 into A. Very well. So next is the unit matrix that convert. Unit matrix change mark of the first entry one is ಈ ಎಂಟ್ರಿನ ಟೂ ಇದೆಯಲ್ಲ ಅದನ್ನ ಝೀರೋ ಕನ್ವರ್ಟ್ ಮಾಡಬೇಕು ಝೀರೋ ಕನ್ವರ್ಟ್ ಮಾಡಬೇಕು ಅಂದ್ರೆ ಇಲ್ಲಿ ಒನ್ ಇರೋದ್ರಿಂದ ಫಸ್ಟ್ ರೋಗೆ ಟೂ ಮಲ್ಟಿಪ್ಲೈ ಮಾಡ್ಕೊಡಿ ಹಾಗೆ ಅಸಂಪ್ಷನ್ ತೆಗೆದುಕೊಡಿ ಟೂ ಮಲ್ಟಿಪ್ಲೈ ಮಾಡ್ಕೊಂಡು ಸಬ್ಟ್ರಾಕ್ಟ್ ಮಾಡ್ತಾ ಹೋಗಿ ಓಕೆ ಫಸ್ಟ್ ಅಲ್ಲಿ ಆಪರೇಷನ್ಸ್ ಈ ಫಾರ್ಮ್ ಬಂತು ದಟ್ ಈಸ್ ಆರ್ ಟು ಇಂಪ್ಲೈಸ್ ಆರ್ ಟು ಮೈನಸ್ ಟೂ ಆರ್ ಒನ್ ಫಸ್ಟ್ ರೋಗೆ ಟೂ ಮಲ್ಟಿಪ್ಲೈ ಮಾಡ್ಕೊಡಿ ಆರ್ ಟು ಇಂದ ಸಬ್ಟ್ರಾಕ್ಟ್ ಮಾಡ್ಕೊಡಿ ರಿಸಲ್ಟಿಂಗ್ ಮ್ಯಾಟ್ರಿಕ್ಸ್ ಆರ್ ಟು ಆಗಿರುತ್ತೆ ಹಾಗಾಗಿ ಫಸ್ಟ್ ರೋ ನಲ್ಲಿ ಏನು ಚೇಂಜಸ್ ಇಲ್ಲ ಫಸ್ಟ್ ರೋ ಆಸ್ ಇಟ್ ಇಸ್ ಆಗಿರುತ್ತೆ ಒನ್ ಟು ಸೆಕೆಂಡ್ ರೋ ಬರೀಬೇಕಾದ್ರೆ ಇದು ಟೂ ಮಲ್ಟಿಪ್ಲೈ ಮಾಡಿದ್ರಿಂದ ಅಸಂಪ್ಷನ್ ಟೂ ಮಲ್ಟಿಪ್ಲೈ ಮಾಡಿದ್ರಿಂದ ಟೂ ಮೈನಸ್ ಟೂ ಝೀರೋ ಇಲ್ಲಿ ಟೂ ಮಲ್ಟಿಪ್ಲೈ ಮಾಡಿದ್ರಿಂದ ಫೋರ್ ಇರುತ್ತೆ ಮೈನಸ್ ಒನ್ ಮೈನಸ್ ಫೋರ್ ಮೈನಸ್ ಓಕೆ ಅದೊಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೋಬೇಕು ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಟೂ ಮಲ್ಟಿಪ್ಲೈ ಮಾಡಿದ್ರಿಂದ ಇಲ್ಲಿ ಟೂ ಇರುತ್ತೆ ಇಲ್ಲಿ ಫೋರ್ ಇರುತ್ತೆ ಟೂ ಮೈನಸ್ ಟೂ ಝೀರೋ ಮೈನಸ್ ಒನ್ ಮೈನಸ್ ಫೋರ್ ಮೈನಸ್ ಫೈವ್ ಇಸ್ ಈಕ್ವಲ್ ಟು ಫಸ್ಟ್ ರೋ ಆಸ್ ಇಟ್ ಇಸ್ ಆಗಿ ಕೊಡ್ತೀನಿ ಒನ್ ಝೀರೋ ಸೆಕೆಂಡ್ ರೋ ಬರೀಬೇಕಾದ್ರೆ ಇಲ್ಲಿ ಟೂ ಮಲ್ಟಿಪ್ಲೈ ಆಗುತ್ತೆ ಝೀರೋ ಮೈನಸ್ ಟೂ ಮೈನಸ್ ಟೂ ಇಲ್ಲಿ ಟೂ ಮಲ್ಟಿಪ್ಲೈ ಆಗಿದ್ರೆ ಝೀರೋ ಇರುತ್ತೆ ಒನ್ ಮೈನಸ್ ಝೀರೋ ಒನ್ ಇಂಟು ಓಕೆ ಸೊ ಇದು ಸೆಕೆಂಡ್ ಸ್ಟೇಜ್ ಥರ್ಡ್ ಸ್ಟೇಜ್ ಸೊ ಇದನ್ನ ಒನ್ ಆಗಿ ಚೇಂಜ್ ಮಾಡಬೇಕು ಸೊ ಇದನ್ನ ಒನ್ ಆಗಿ ಚೇಂಜ್ ಮಾಡಬೇಕು ಅಂದ್ರೆ ಇಲ್ಲಿ ಏನ್ ನಂಬರ್ ಇರುತ್ತೆ ಅದೇ ನಂಬರ್ ಇಂದ ಸೊ ಡಿವೈಡ್ ಮಾಡೋಣ ಅಥವಾ ಅದು ರೆಸಿಪ್ರೋಕಲ್ ಇಂದ ಮಲ್ಟಿಪ್ಲೈ ಮಾಡ್ಕೊಳ್ಳಿ ಸೊ ಮಲ್ಟಿಪ್ಲೈ ಮಾಡಿ ದಟ್ ಈಸ್ ಆರ್ ಟು ಇಂಪ್ಲೈಸ್ ಮೈನಸ್ ಒನ್ ಬೈ ಫೈವ್ ಇಂಟು ಆರ್ ಟು ಅದರ ಮೀನಿಂಗ್ ಇಷ್ಟೇನೆ ಸೆಕೆಂಡ್ ರೋ ನ ಮೈನಸ್ ಫೈವ್ ಇಂದ ಡಿವೈಡ್ ಮಾಡ್ತಾ ಹೋಗಿ ಸೆಕೆಂಡ್ ರೋ ನ ಮೈನಸ್ ಫೈವ್ ಇಂದ ಡಿವೈಡ್ ಮಾಡಿದ್ರೆ ನೋಡಿ ರಿಸಲ್ಟಿಂಗ್ ಮ್ಯಾಟ್ರಿಕ್ಸ್ ಈ ಫಾರ್ಮ್ ಬರುತ್ತೆ ಫಸ್ಟ್ ರೋ 1 2 ಆಸ್ ಇಟ್ ಇಸ್ ಆಗಿರುತ್ತೆ ಸೆಕೆಂಡ್ ರೋ 0
minus 5 in the divide mark 1 is equal to first row as it is I have put 1 0, second row na minus 5 in the divide mark 2/5 minus 1/5 minus 5 in the divide mark minus minus cancel out 2/5 minus 5 in the divide mark minus 1/5 second stage. Okay, next last is E entry na 0 convert maadu. Entry 0 convert maadu R1 nalli iranta entry R1 minus ile number ide adhe number idu multiply maadu plus 2R2 second row ge 2 multiply maadidivi. So idanna mention maadi, so second row ge 2 multiply maadu subtract maadta hogutha. You observe maadi ile first row ide, first row that is R1 ile 2 multiply maadidindre 0 ne irutte 1 minus 0, 1 बनता है. इलेक्ट 2 मल्टीप्लाई मारेंगे इलेक्ट 2 इलेक्ट 2 माइनस 2, 0. सेकेंड रो ना नहीं चेंजेस का दें आज जैसा करते हैं. इज़ इक्वल टू. सो ये ना हमें फ्रैक्शंस कंफ्यूशन से ना बाहर आता है. अदना इंडिविजुअल आप करते होंगे. इंडिविजुअल आगे 1, R1 ना दे 1 माइनस 2, R2, R2 में 2/5. इधर सिंपलिफिकेशन. 5 ऐसे हम करोगे. 5 minus 4, 1. So that is 1/5. 1/5. Second row, 1/5. R1, 0 is minus 2, R2. R2 is minus 1/5. Is equal to 5 LCM count. In any case, 0 is minus 1 minus plus 1. 2/5. Second row, 2/5. So E entry 2/5 as it is sitting there, minus 1/5. Second row as it is again into E. Okay. So E observe. So E matrix, unit matrix are change again, and corresponding to inverse matrix. So even side of the problem. So now this can happen as I is equal to A inverse into E. Therefore, A inverse is equal to 1/5, 2/5, 2/5, minus 1/5. So, this is the inverse matrix. Okay? We put it on the given matrix. The given matrix is the inverse matrix A form. That is 1/5, 2/5, 2/5, minus 1/5. Okay? So, you can practice it. This is the number of problems of practice. ऑपरेशंस का फैमिलियरिटी इजी आवर है. सो 3 मार्क ओनली कंपलसरी एडा होता है क्वेश्चन. ओके, सो ये मैट्रिक्स ना चेंज मारता है यूजुअली. सो 3 मार्क ओनली कुछ क्वेश्चन होते हैं यूजुअली. एला प्रॉब्लम्स होते हैं मैक्सिमम 4 स्टेजेस होते हैं. इधर 1 मार्क चेंज मार देखो, 0 चेंज मार देखो, 1 मार्क चेंज मार देखो, 0 चेंज मार देखो. अंदर 4 स्टेजेस होते हैं प्रति प्रॉब्लम. So, here already 1 on the 20 and 1 stage avoid and the 3 steps follow. That's all. Okay? Practice mind. So, next problem examining. Using elementary operations, find the inverse of the matrix A is equal to 2, 5, 1, 3. We have the relation. We have the relation A is equal to I into A. So matrix A is substitute 1, 2, 5, 1, 3. Unit matrix 1, 0, 0, 1 into matrix A. Okay. A relation is substitute 1. Ego observed the first stage, either the 1 or change 1. So we have two possibilities. First row and the second row na interchange one, because we already 1 in the middle. First row and the second row na interchange one. अथवा फर्स्ट रो इंद सेकंड रो सब्ट्रैक्ट ಮಾಡಿದ್ರೆ 2 minus 1 1 ಅಂದ್ರೆ ಫಾರ್ಮ್ ಆಗುತ್ತೆ. ಓಕೆ, ಸೋ ಎರಡರಲ್ಲಿ ಯಾವುದಾದರೂ ಒಂದು ಮೆಥಡ್ ಅನ್ನು ಅಪ್ಲೈ ಮಾಡಿ. R1 implies R1 minus R2 ಈ ರಿಲೇಶನ್ ಡಿಫೈನ್ ಮಾಡಿ. ಫರ್ಸ್ಟ್ ರೋ ನಲ್ಲಿ ಸೆಕೆಂಡ್ ರೋನ ಸಬ್ಟ್ರಾಕ್ಟ್ ಮಾಡಿ 2 minus 1 1 ಬರುತ್ತೆ. ಫರ್ಸ್ಟ್ ರೋನ ಚೇಂಜ್ ಆಗುತ್ತೆ. ಅಬ್ಸರ್ವ್ ಮಾಡಿ 2 minus 1 1 5 minus 3 2 ಸೆಕೆಂಡ್ ರೋ ಆಸ್ ಇಟ್ ಇಸ್ ಆಗಿದೆ. Is equal to, so right hand side 1 minus 0 1 0 minus 1
minus 1. Second row has been subtracted into E. So, ये मारी दी है. First row ना second row इनका subtract करना. इल्ली resulting elements इन गेना उरी बनी. अल आ elements नोट करना व्यावधि operation बनी है ना. E elements इन नोट करने operation से बनी है. First stage में इल्ली one form आते हैं उन्हें. ये रो पास करके row ना interchange मारना होगा. अथवा first row ना second row subtract मारना होगा one का form. Okay? First row ना second row subtract मारना. Next stage में उन्हें E entry ना zero मारना. Easy. E row ना E row ना subtract मारना. One minus one zero. Okay? जो हमने R2 implies R2 minus R1. Second row ना first row ना same number ही लगेगा. Second row ना first row ना subtract मारनी resulting element zero. That is first row as we said earlier one two subtract मारना. 1 minus 1, 0, 3 minus 2, 1, which is equal to, first row as we saw here, 1 minus 1, 0 minus 1, minus 1, 1 minus of minus 1, plus 1 and 1 plus 1, 2, into A. Okay, so this is the second stage. Third stage, in an already one, so one the element in a 0 change mark. So, E entry 0 change mark, first row entry, R1 implies R1, it is 2 na number in the second row get 2 multiply mark, subtract mark. Second row get 2 multiply mark, subtract mark. Okay? Second row get 2 multiply mark. Think of somebody, it is 2 multiply mark in the 0 na 1 minus 0, 1. So, it is 2 multiply mark. 2 is the 2 minus 2. 0. ये 2 multiply माड़ी दिए इंदे 2 इंदे 2 minus 2 0. Second row as it is आगे पर कोई again which is equal to ये 2 multiply माड़ी दिए ये minus 2 1 minus of minus 2 plus 2 आगे 1 plus 2 3 तब अगे again ये 2 multiply माड़ी दिए 2 2 जा 4 आगे minus 1 minus 4 minus 5 second row any changes in the as we saw okay, into E. So now this of the form I is equal to A inverse into A. A inverse into A. Therefore A inverse is equal to A inverse is equal to 3 minus 5 minus 1 2. So this is A inverse. Okay. So, in a form, we have sums and we practice money. So, if you practice money, 3 marks, one question in there. Okay? So, if you perfect practice money. So, you get each chapter complete money. So, next session, we will discuss money. Okay?